ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ಇವತ್ತೊಂದು ಟ್ರೆಡಿಷನ್ನಲ್ ಆಗಿ ರಾಗಿ ಮುದ್ದೆನ ಮಾಡೋದು ಹೇಗೆ ಅನ್ನೋದು ಹೇಳ್ಕೊಡ್ತೀನಿ. ಅದು ಗಂಟಿಲ್ದೇ ಮಾಡತಕ್ಕಂಥ 5 ವಿಧಾನನ ಹೇಳ್ಕೊಡ್ತೀನಿ. ಹಾಗೆಯೇ ಇದು ರಾಗಿ ಮುದ್ದೆ ನಮ್ಮ ಕರ್ನಾಟಕದ ಫೇಮಸ್ ಫುಡ್. ಇದು ಆಲ್ಮೋಸ್ಟ್ ಎಲ್ಲರ ಮನೆಗಳಲ್ಲೂ ಸಹ ಇದ್ದೇ ಇರುತ್ತೆ, ಡಿನ್ನರ್ಗೆ ಅಥವಾ ಲಂಚ್ಗೇನೆ. ಹಾಗಾಗಿ ಅದನ್ನು ಕೆಲವರಿಗೆ ಮಾಡೋದು ಬರ್ತಿರಲ್ಲ, ಹಾಗೆ ಹೊಸ್ದಾಗ ಕಲಿಯೋರಿಗೂ ಹಾಗೆಯೇ ಮಾಡೋದಕ್ಕೆ ಬರದೇ ಇರತಕ್ಕಂಥವ್ರಿಗೆ ಸುಲಭ ವಿಧಾನನ, ಗಂಟಿಲ್ದಂಗೆ ಮಾಡೋ ವಿಧಾನ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಲು ಪ್ರೀತಿಯಿಂದ ಕಲಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲೇ ಇರ್ತಕ್ಕಂಥ ಗಂಟೆ ಬಟನನ್ನು ಒತ್ತಿ ಹಾಲ್ ಅಂತ ಆಪ್ಷನನ್ನು ಸೆಲೆಕ್ಟ್ ಮಾಡಿ, ನಾನು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ನು ನಿಮಗೆ ಬಹುಬೇಗ ಬಂದು ತಲುಪುತ್ತೆ. ಹಾಗೆಯೇ ನೋಡಿರಿ, ಹೊಸದಾಗಿ ಕಲಿಯೋರು ನೋಡಿರಿ, ಈ ಥರ ಹ್ಯಾಂಡ್ಲ್ ಇರತಕ್ಕಂತಹ ಈ ಥರ ಬಟ್ಲುಗಳನ್ನು ತಗೊಳ್ರಿ. ಹಾಗೆಯೇ ಈ ಥರ ಕಡ್ಡಿ ನೋಡಿರಿ, ಇದರಲ್ಲಿ 8-10 ಮುದ್ದೆಗಳವರೆಗೂ ಸಹ ಇದರಲ್ಲೇ ಮಾಡ್ಬೋದು. ಈ ಥರ ಕಡ್ಡಿ ತಗೊಳ್ರಿ, ಉಡಂದು ಆ ಥರ. ಅದಕ್ಕೆ 1.5 ಕಪ್ ಅಷ್ಟು ನೋಡಿರಿ, ಈ ಕಪ್ಪಲ್ಲಿ ನೀರು ತಗೋಬೇಕು, 1.5 ಕಪ್ ಅಷ್ಟು ನೀರು. ಹಾಗೆಯೇ ಅದಕ್ಕೆ 1 ಸ್ಪೂನಷ್ಟು ಬನ್ಸಿ ರವೆ, ನೀವು ಯಾವುದಾದ್ರೂ ರವೆನ ಹಾಕೋಬೋದು, ಹಾಕ್ಕೊಂಡ್ರೆ ಗಂಟು ಬೀಳಲ್ಲ ಮುದ್ದೆ. ನೋಡಿರಿ, ಆ ಕಪ್ಪಲ್ಲಿ 1 ಕಪ್ಪು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ. ಹಾಗೆಯೇ ಅದು ನೋಡಿರಿ, ಚೆನ್ನಾಗಿ ಕುದಿಯೋವರೆಗೂ ಕುದಿಸ್ಬೇಕು. ಹಾಗೆ ನೋಡಿರಿ, 1 ಬಟ್ಲಷ್ಟು ರಾಗಿ ಹಿಟ್ಟನ್ನು ಹಾಕ್ಕೋಬೇಕು. ಮೀಡಿಯಮ್ 1 ಬಟ್ಲು, ಫುಲ್ ಹಾಕ್ಕೋಬಾರ್ದು, ಮೀಡಿಯಮ್ಗೆ 1 ಬಟ್ಲು. ಹಾಗೆಯೇ ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಬೇಯಬೇಕು ಹಿಟ್ಟು. ಹಾಗೆಯೇ ನೋಡಿರಿ, ಬೆಂದಾದಮೇಲೆ ಈ ಕಡ್ಡಿ ಸಹಾಯದಿಂದ ಚೆನ್ನಾಗಿ ತಿರುಗಿಸ್ಕೋಬೇಕು. ಸ್ಟೌವನ್ನು ಮೀಡಿಯಮ್ ಫ್ಲೇಮಲ್ಲಿ ಸಿಮ್ಮಲ್ಲೇ ಇಟ್ಕೋಬೇಕು. ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ, ಈಗ ಇಟ್ಕೊಳ್ಳೋಕ್ಕೆ ಹ್ಯಾಂಡ್ ಚೆನ್ನಾಗಿರುತ್ತೆ. ಹೊಸ್ದಾಗಿ ಮಾಡೋರಿಗೆ ಈ ಥರ ಬಟ್ಲಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಇಟ್ಕೊಳ್ಳೋಕ್ಕೆ. ಇಟ್ಲದಲ್ಲಾದರೂ ಸ್ವಲ್ಪ ಕಂಜೆಸ್ಟ್ ಆಗುತ್ತೆ. ನೋಡಿರಿ, ಈ ಥರ ನೀಟಾಗಿ ಮುದ್ದೆ ಆಗೋ ಥರ ಚೆನ್ನಾಗಿ ತಿರುಗಿಸ್ಕೋಬೇಕು. ನೋಡಿರಿ, ಈಗ ಚೆನ್ನಾಗಿ ಬೆಂದಿದೆ. ನೋಡಿರಿ, ಕೈಗಂಟ್ತಿಲ್ಲ ಮುದ್ದೆ. ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ, ಕೈಗಂಟಬಾರ್ದು ಮುದ್ದೆ, ಆವಾಗ ಚೆನ್ನಾಗಿ ಬೆಂದಿದೆ ಅಂತ. ನೋಡಿರಿ, ಈಗ ಮುದ್ದೆನ 1 ಬಳಿದ್ರ ಮೇಲೆ ಹಾಕ್ಕೊಂಡು ಮಣೆ ಮೇಲೆ ಚೆನ್ನಾಗಿ ನೀರು ಕೈ ಮಾಡಿಕೊಂಡು, ನೀರು ಕೈ ಆದರೂ ಮಾಡ್ಕೋಬೋದು, ಎಣ್ಣೆ ಕೈ ಆದರೂ ಮಾಡ್ಕೋಬೋದು. ನೀರು ಕೈ ಮಾಡಿಕೊಂಡ್ರೆ ಸುಡಲ್ಲ ಜಲ್ದಿ ಈಗ. ಹಾಗಾಗಿ ನೋಡಿರಿ, ನಾನು ಹೇಳಿರೋ ಕನ್ಸಿಸ್ಟೆನ್ಸಿ 1 ಮುದ್ದೆ ಕರೆಕ್ಟಾಗಿ ಆಗುತ್ತೆ ಒಬ್ಬರಿಗೆ. ನೋಡಿರಿ, ಕೈ ಗಂಟಲ್ಲ, ಒಳ್ಳೆ ಫೈನ್ ಕನ್ಸಿಸ್ಟೆನ್ಸಿಲ್ ಆಗಿದೆ ಮುದ್ದೆ. ನೋಡಿರಿ, ಮುದ್ದೆ ರೆಡಿ ಆಯಿತು. ಹಾಗೆ ನೆಕ್ಸ್ಟ್ ಮೆಥಡು ನೋಡಿರಿ, ಅದೇ 1/2 ಕಪ್ ಅಷ್ಟು ನೀರನ್ನು ಹಾಕ್ಕೋಬೇಕು. ಇದು ನಾನು 1 ಮುದ್ದೆ ಮಾಡೋಷ್ಟು ಹೇಳ್ಕೊಡ್ತಾ ಇದ್ದೀನಿ ಕ್ವಾಂಟಿಟಿನೇ. ನೋಡಿರಿ, 1/2 ಕಪ್ ಅಷ್ಟು ನೀರು ಹಾಕ್ಕೊಂಡು. ನೋಡಿರಿ, ಇದು ಕೊರ್ಲೆ ನುಚ್ಚು ಅಂತಾರೆ ನಮ್ಮ ಕಡೆಗೆಲ್ಲ. ಇದು ಯಾವುದೇ ಮಿಲ್ಲೆಟ್ಸನ್ನು 1 ಸ್ಪೂನು ಮಿಲ್ಲೆಟ್ಸ್ ತೊಗೋಬೇಕು. 1 ಸ್ಪೂನಷ್ಟು ಮಿಲ್ಲೆಟ್ಸ್ ಯಾವುದಾದ್ರೂ ಹಾಕ್ಕೋಬೋದು. ಹಾಗೆಯೇ ಅದಕ್ಕೆ 1 ಕಪ್ ಅಷ್ಟು ರಾಗಿ ಹಿಟ್ಟು. ನೋಡಿರಿ, ಚೆನ್ನಾಗಿ ಮಿಲ್ಲೆಟ್ಸನ್ನು ಹಾಕಿ, ನೀರು ಮಿಲ್ಲೆಟ್ಸನ್ನು ಚೆನ್ನಾಗಿ ಈಗ ಕುದ್ದಾದ ನಂತರ ಅದಕ್ಕೆ 1 ಬೌಲಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಬೆಂದಾದಮೇಲೆ ಚೆನ್ನಾಗಿ ಕಡ್ಡಿ ಹಾಕಿ ಚೆನ್ನಾಗಿ ತಿರುಗಿಸ್ಕೋಬೇಕು. ಈ ಮಿಲ್ಲೆಟ್ಸ್ ಹಾಕೋದ್ರಿಂದ ಆರೋಗ್ಯಕ್ಕೂ ಸಹ ಒಳ್ಳೆಯದು, ಹಾಗೆಯೇ ಮುದ್ದೆನೂ ಗಂಟುಗಳು ಬೀಳಲ್ಲ, ಹಾಗೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಮಿಣಿತವಾಗಿ ಅಂತಾರಲ್ಲ ಮುದ್ದೆ, ಆ ಥರ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ. ಹಾಗೆ ಅದನ್ನ ಹಾಕಿ ಟ್ರೈ ಮಾಡಿ ನೋಡಿರಿ, ಯಾವುದೇ ಆದರೂ ಹಾಕ್ಬೋದು. ಸಾಮೆ, ಊದ್ಲು, ಕೊರ್ಲೆ ಯಾವ್ದು ಬೇಕಂದರೂ ಹಾಕ್ಬೋದು. ನಮ್ಮ ಕಡೆ ಈ ಕೊರ್ಲೆ ಫೇಮಸ್ಸು. ಹಾಗೆಯೇ ನೋಡಿರಿ, ಮುಟ್ಟಿ ನೋಡಿದರೆ ಕೈ ಗಂಟಲ್ಲ, ಈಗ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ನೋಡಿರಿ, 1.5 ಬೌಲ್ಗೆ 1 ಬೌಲ್ ರಾಗಿ ಇಟ್ಟಿಗೆ 1.5 ಬೌಲು ಮೆಷರ್ಮೆಂಟಲ್ಲಿ ನೀರು ತೊಗೊಂಡ್ರೆ ಸೂಪರಾಗುತ್ತೆ, ಸಖತ್ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ. ನೋಡಿರಿ, ಅದನ್ನು ಚೆನ್ನಾಗಿ ಉಂಡೆ ಕಟ್ಕೋಬೇಕು, ನೀರು ಕೈ ಮಾಡಿಕೊಂಡು ಉಂಡೆ ಕಟ್ಕೋಬೇಕು. ನೋಡಿರಿ, ಸೂಪರಾಗಿ ನುಚ್ಚಿ ಹಾಕಿರ್ತಕ್ಕಂಥ ಮುದ್ದೆ ರೆಡಿ. ಈಗ ನೆಕ್ಸ್ಟ್ ಮೆಥಡು, ಹಾಗೆಯೇ 1.5 ಕಪ್ ಅಷ್ಟು ನೀರು ಹಾಕ್ಕೋಬೇಕು, ಹಾಗೆಯೇ 1 ಕಪ್ ಅಷ್ಟು ರಾಗಿ ಹಿಟ್ಟು.
ಹಾಗೆಯೇ ಒಂದು ಸ್ಪೂನಷ್ಟು ಅನ್ನ ಮಾಡಿರ್ತಕ್ಕಂಥ ಅನ್ನ ಒಂದು ಸ್ಪೂನಷ್ಟು ಹಾಕ್ಕೊಂಡು ಈ ಅನ್ನ ಹಾಕೋದ್ರಿಂದನೂ ಅಷ್ಟೇ ಮುದ್ದೆ ಗಂಟು ಬೀಳಲ್ಲ ಆದ್ದರಿಂದ ಅನ್ನವನ್ನು ಸಹ ಹಾಕ್ಕೊಂಡು ಮಾಡ್ಕೋಬೋದು ರವೆ ಈ ಮಿಲ್ಲೆಟ್ಸು ಇರಲಿಲ್ಲ ಅಂದರೆ ಅನ್ನನಾದರೂ ಹಾಕ್ಕೊಂಡು ಮಾಡಿಕೊಂಡ್ರೆ ಗಂಟು ಬೀಳಲ್ಲ ಮುದ್ದೆ ಹಾಗೆಯೇ ನೋಡಿರಿ ಚೆನ್ನಾಗಿ ಮಳ್ಳಿನ ನಂತರ ನೀರು ಅನ್ನ ಅದನ್ನು ರಾಗಿ ಹಿಟ್ಟನ್ನು ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಒಂದು 2 ನಿಮಿಷ ಬೇಯಿಸ್ಕೋಬೇಕು ಮುದ್ದೆ ಚೆನ್ನಾಗಿ ಬೆಂದಾದ ನಂತರ ಒಂದು ಕಡ್ಡಿ ಸಹಾಯದಿಂದ ಚೆನ್ನಾಗಿ ತಿರುಗಿಸ್ಕೋಬೇಕು ಈ ಕಡ್ಡಿ ತುಂಬ ಯೂಸ್ ಆಗುತ್ತೆ ನೋಡಿರಿ 8 ರಿಂದ 10 ಮುದ್ದೆವರೆಗೂ ಇದು ಈ ಕಡ್ಡಿಲೇ ಮಾಡ್ಬೋದು ತುಂಬ ಚೆನ್ನಾಗಿದೆ ಈ ಥರದ್ದು ಯೂಸ್ ಮಾಡಿ ನೋಡಿರಿ ಹಿಂಗೆ ನೀಟಾಗಿ ಹಿಂಗೆ ಎಳ್ಕೊಳ್ಳೋಕ್ಕೂ ಕರೆಕ್ಟಾಗಿ ಬರುತ್ತೆ ಈ ಕಡ್ಡಿಲಿ ನೋಡಿರಿ ಈ ಥರ ಚೆನ್ನಾಗಿ ಬೆಂದಿದೆ ಮುದ್ದೆ 1 ಗಂಟೆಗಳಿಲ್ಲ ನೋಡಿರಿ ಈ ಥರ ಚೆನ್ನಾಗಿ ಇಳಿಸ್ಕೊಂಡು ನಾದ್ಕೋಬೇಕು ಈ ಥರ ಕಡ್ಡಿಲೇ ಚೆನ್ನಾಗಿ ನಾದ್ಕೊಂಡು ಉಂಡೆ ಕಟ್ಕೋಬೇಕು ನೀರು ಕೈ ಮಾಡ್ಕೊಂಡು ಮಾಡಿಕೊಂಡು ಉಂಡೆ ಕಟ್ಕೋಬೇಕು ಎಣ್ಣೆ ಅಥವಾ ತುಪ್ಪನಾದರೂ ಕೈಗೆ ಹಚ್ಕೊಂಡು ಮಾಡ್ಕೋಬೋದು ನೋಡಿರಿ ಸೂಪರ್ ಫೈನಾಗಿ ಎಲ್ಲದಕ್ಕೂ ಸಾಂಬಾರ್ಗಳಿಗೆ ಕಾಂಬಿನೇಷನ್ನು ರಾಗಿ ಮುದ್ದೆ ರೆಡಿ ಆಯಿತು ಹಾಗೆ ನೆಕ್ಸ್ಟ್ ಮೆಥಡು ನೋಡಿರಿ 1.5 ಕಪ್ಪಷ್ಟು ನೀರು ಹಾಕ್ಕೋಬೇಕು 1.5 ಕಪ್ಪಷ್ಟು ನೀರು 1 ಕಪ್ಪು ರಾಗಿ ಹಿಟ್ಟು ಹಾಕ್ಕೊಳ್ರಿ ಫೈನ್ ಕನ್ಸಿಸ್ಟೆನ್ಸಿ ಬರುತ್ತೆ ಅದಕ್ಕೆ ಅದೇ ರಾಗಿ ಹಿಟ್ಟನ್ನು 1 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದನ್ನ ಸ್ಟವ್ ಮಚ್ಚಿ ಕಾಯೋದಕ್ಕೆ ಇಡಬೇಕು ನೋಡಿರಿ ಈ ಥರ ಚೆನ್ನಾಗಿ ಉಕ್ಕು ಬಂದಾಗ ಹಿಟ್ಟನ್ನು ಹಾಕಬೇಕು 1 ಕಪ್ಪಷ್ಟು ಹಿಟ್ಟನ್ನು ಹಾಕಿ 1-2 ನಿಮಿಷ ಚೆನ್ನಾಗಿ ಹಿಟ್ಟು ನೀರಲ್ಲಿ ಬೇಯಬೇಕು ಬೇಯೋವರೆಗೂ ಬಿಡಬೇಕು ಹಿಟ್ಟನ್ನು ನೋಡಿರಿ ಹಿಟ್ಟು ಬೆಂದಾದಮೇಲೆ ಚೆನ್ನಾಗಿ ಕಡ್ಡಿ ಸಹಾಯದಿಂದ ತಿರುಗಿಸ್ಕೋಬೇಕು ನೋಡಿರಿ ಅದನ್ನು ಒಂದು ಮಾಮೂಲಿ ಪಾತ್ರೆಯಲ್ಲಿ ಮಾಡಿಕೊಂಡು ಹಿಟ್ಲದಲ್ಲಿ ಇಟ್ಕೊಂಡು ತಿರುಗಿಸ್ದಾಗ ಏನಾಗುತ್ತೆ ಹಿಟ್ಲಕ್ಕೆಲ್ಲನೂ ಮುದ್ದೆ ಅಂಟ್ಕೊಂಡ್ಬಿಡುತ್ತೆ ಆದ್ದರಿಂದ ಈ ಥರ ಹ್ಯಾಂಡ್ ಇರೋಂಥದ್ದನ್ನ ಬಟ್ಲಲ್ಲಿ ಮಾಡಿಬಿಟ್ರೆ ನೋಡಿರಿ ತುಂಬ ನೀಟಾಗಿ ಇಟ್ಕೊಳ್ಳೋಕ್ಕೆ ಗ್ರಿಪ್ ಸಿಗುತ್ತೆ ಮತ್ತು ಮಾಡೋದಕ್ಕೂ ಈಸಿ ಆಗುತ್ತೆ ಮುದ್ದೆನ ನೋಡಿರಿ ಈ ಥರ ಎಲ್ಲನೂ ಸಹ ಕಡ್ಡಿಲೇ ನಾದ್ಕೋಬೇಕು ನೋಡಿರಿ ಪಾತ್ರೆಗೂ ಸಹ ಜಾಸ್ತಿ ಅಂಟ್ಕೊಳ್ಳಲ್ಲ ಏನಾರ ಗಂಟುಗಳಿದ್ರೆ ಚೆನ್ನಾಗಿ ನಾದಿ ಒಂದು ಅಲ್ಲಿಗೆ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಈಗ ನೀರು ಕೈ ಮಾಡಿಕೊಂಡು ಚೆನ್ನಾಗಿ ಉಂಡೆ ಕಟ್ಕೋಬೇಕು ಅದು ಚೆನ್ನಾಗಿ ಒತ್ತಿ ಒತ್ತಿ ಉಂಡೆ ಕಟ್ಟಿದ್ಮೇಲೆ ಈ ರೀತಿಯಾಗಿದೆ ಹಾಗೆಯೇ ನೆಕ್ಸ್ಟ್ ಮೆಥಡು 1.5 ಕಪ್ಪಷ್ಟು ನೀರು ಹಾಕ್ಕೊಂಡು 1 ಕಪ್ಪಷ್ಟು ಹಿಟ್ಟನ್ನು ಹಾಕ್ಕೋಬೇಕು ಇದು ಸಿಟಿಗಳಲ್ಲಿ ಈ ಮೆಥಡ್ ಮೋಸ್ಟ್ ಪಾಪ್ಯುಲರ್ ಅನಿಸುತ್ತೆ ಯಾಕೆಂದರೆ ಈ ರೀತಿಯೇ ಎಲ್ಲರೂ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಅದಕ್ಕೆ 1 ಪಿಂಚಷ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನೋಡಿರಿ ಈ ಥರ ಕನ್ಸಿಸ್ಟೆನ್ಸಿ ಮಾಡ್ಕೋಬೇಕು ಅದಕ್ಕೆ 1.5 ಸ್ಪೂನಷ್ಟು ತುಪ್ಪನ ಹಾಕ್ಕೋಬೋದು ಹಾಗೆಯೇ ಇಲ್ಲಾಂದರೆ 1.5 ಸ್ಪೂನು ಆಯಿಲ್ ಆದರೂ ಹಾಕ್ಕೋಬೋದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಮುದ್ದೆನೂ ಸಹ ಚೆನ್ನಾಗಿರುತ್ತೆ ಊಟ ಮಾಡೋಕ್ಕೆ ಸಾಂಬಾರ್ ಜೊತೆಗೆ ಆದ್ದರಿಂದ ಆಪ್ಷನಲ್ಲಿದ್ದು ಬೇಕಂದರೆ ಹಾಕ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನನ್ನ ಮೆಥಡನ್ನು ತೋರಿಸಿದ್ದೀನಿ ನೀವು ಯಾವ ರೀತಿ ನಿಮ್ಗೆ ಇಷ್ಟ ಬಂದ ರೀತಿಯಲ್ಲಿ ಮಾಡ್ಕೋಬೋದು ನೋಡಿರಿ ಈ ಥರ ಕೈ ಬಿಡದೆ ತಿರುಗಿಸ್ತಾ ಇರಬೇಕು ಈ ಮೆಥಡಲ್ಲಿ ಇದು ಮುದ್ದೆ ಕೊನೆಯವರೆಗೂ ಈ ಥರ ತಿರುಗಿಸ್ಕೊತಾನೇ ಇರಬೇಕು ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ನೋಡಿರಿ ಈ ಥರ ಚೆನ್ನಾಗಿ ತಿರುಗಿಸ್ಕೊತಾ ಇರಬೇಕು ಇದಕ್ಕಿಂತನೂ ನಾನು ಮೇಲೆ ಹೇಳಿದ 4 ಮೆಥಡನ್ನು ಸಹ ಸೂಪರ್ ಫಾಸ್ಟಾಗಿ ತುಂಬ ಈಸಿಯಾಗಿ ಹಾಗೆಯೇ ತುಂಬ ನೀಟಾಗಿ ಬಂದುಬಿಡುತ್ತೆ ಇದು ಸ್ವಲ್ಪ ಕೆಲವರಿಗೆ ಕಷ್ಟ ಅನಿಸುತ್ತೆ ಏಕೆಂದರೆ
ಕೊನೆಯವರೆಗೂ ಹಾಗೇ ಮಿಕ್ಸ್ ಮಾಡ್ತಾ ಇರಬೇಕಲ್ವಾ ಅದಕ್ಕೆ ನೋಡಿ ಈ ತರ ಚೆನ್ನಾಗಿ 2 ನಿಮಿಷ 3 ನಿಮಿಷದವರೆಗೂ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಮುದ್ದೆ ಬೇಯಿಸ್ಕೋಬೇಕು ನೋಡಿ ಈ ತರ ತಿರುಗಿಸಿ ತಿರುಗಿಸಿ ಹಾಕಿ ಒಂದು ಅರ್ಧ ನಿಮಿಷ ಬೇಯಿಸ್ಕೋಬೇಕು ಎರಡೂ ಕಡೆಗೂ ಎಲ್ಲ ಕಡೆಗೂ ಚೆನ್ನಾಗಿ ಮುದ್ದೆ ಬೇಯೋ ಥರ ಬೇಯಿಸ್ಕೋಬೇಕು ಈಗ ಒಂದು 80% ಬೆಂದಿದೆ ನೋಡಿ ತಿರುಗಿಸ್ಕೊಂತಾನೇ ಇರಬೇಕು ಈ ಮೆಥಡಲ್ಲಿ ನೋಡಿ ಈಗ ಒಂದು ಕಡೆ ಮುಚ್ಚಿ ಹಾಕಿ ತಿರುಗಿಸಾಕಿ ಬೇಯಿಸ್ಕೊಂತಾ ಇರಬೇಕು ಲೋ ಫ್ಲೇಮಲ್ಲೇನೆ ಇಲ್ಲದೆ ಇದ್ರೆ ತಡ ಹಿಡಿದ್ಬಿಡುತ್ತೆ ಈಗ ಚೆನ್ನಾಗಿ ನಾದ್ಕೋಬೇಕು ಕಡ್ಡಿಲೇನೆ ನೋಡಿ 1 ಗಂಟೆಗಳಿಲ್ಲ ತುಂಬಾ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ಇದು ನಮ್ಮ ಕಡೆ ಈ ತರ ಬಾಣಂತಿಯರಿ ಮಾಡಿರ್ತಾರೆ ಮುದ್ದೆನ ತೆಳುವಾಗಿರಬೇಕು ಅಂತ ಹೇಳಿ ಬಾಣಂತಿಯರಿಗೆ ಮಾಡಿರ್ತಾರೆ ನೋಡಿ ಈ ಮೆಥಡ್ ಅನ್ನು ಅಷ್ಟೇ ನಾವು ಗಟ್ಟಿ ಮುದ್ದೆ ತಿನ್ನಲ್ಲ ಅನ್ನೋರಿಗೆ ಈ ಮೆಥಡ್ ಸಹ ತುಂಬಾ ಈಜಿ ಆಗಿ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ ನೋಡ್ರಿ ಫೈನಲಿ ರೆಡಿ ಆಯಿತು ಮುದ್ದೆ ಎಲ್ಲದಕ್ಕೂ ಕಾಂಬಿನೇಷನ್ನು ಈ ಮೆಥಡ್ ಇಷ್ಟ ಆಗಿದ್ರೆ ಥ್ಯಾಂಕ್ಸ್ ಫಾರ್